ನಮಸ್ಕಾರ ಸ್ನೇಹಿತರೆ, ಕನ್ನಡ ಎ ಟು ಝಡ್ ಇನ್ಫಾರ್ಮೇಷನ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾವು ನಿಮಗೆ ಗಣಪತಿಯ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡುತ್ತಾ ಇದ್ದೇವೆ. ಇದಕ್ಕೆ ಯಾವುದೇ ರೀತಿಯ ಹಣ ಖರ್ಚು ಸಹ ಆಗುವುದಿಲ್ಲ. ಈ ಒಂದು ವಸ್ತುವನ್ನು ನೀವು ಗಣಪತಿಗೆ ನೀಡಿದರೆ ಖಂಡಿತ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆ ಆಗಲಿದೆ. ಹಾಗಾದರೆ ಆ ವಸ್ತು ಯಾವುದು ಮತ್ತು ಗಣಪತಿಗೆ ಹೇಗೆ ಅರ್ಪಣೆ ಮಾಡಬೇಕು ಮತ್ತು ಯಾವ ದಿನವನ್ನು ನೀವು ಅರ್ಪಣೆ ಮಾಡಬೇಕೆಂಬುದು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಕಡೆ ತನಕ ನೋಡಿರಿ. ಗಣಪತಿ ವಿಘ್ನ ನಿವಾರಕ, ಈತನನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಹಾಗಾದರೆ ಗಣಪತಿಯ ಒಂದು ಕೃಪೆ ನಮಗೆ ಸಿಗಬೇಕು ಎಂದರೆ ಆತನಿಗೆ ಇಷ್ಟವಾದ ಗರಿಕೆ ಹುಲ್ಲನ್ನು ನೀವು ಪ್ರತಿ ಮಂಗಳವಾರ ದೇವಸ್ಥಾನದಲ್ಲಿ ಆಗಲಿ ಅಥವಾ ಆಗದೇ ಇದ್ದಲ್ಲಿ ನಿಮ್ಮ ಮನೆಯ ಒಳಗೆ ಇರುವ ಗಣಪತಿಗೆ ಇದನ್ನು ಅರ್ಪಣೆ ಮಾಡಬೇಕು. ಇದನ್ನು ನೀವು ಮಂಗಳವಾರ ಬೆಳಗ್ಗೆ 7 ಗಂಟೆಯ ಒಳಗೆ ಸ್ನಾನವನ್ನು ಮಾಡಿದ ನಂತರ ನಿಮ್ಮ ಕಷ್ಟಗಳನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ಮುಂದೆ ಇರುವ ಗರಿಕೆ ಹುಲ್ಲನ್ನು ತಂದು ಅದನ್ನು ಚೆನ್ನಾಗಿ ತೊಳೆದು ನಿಮ್ಮ ಕಷ್ಟಗಳನ್ನು ಪ್ರಾರ್ಥನೆ ಮಾಡಿ ನಂತರ ಗಣಪತಿಗೆ ಇದನ್ನು ಅರ್ಪಿಸಬೇಕು. ಹೀಗೆ ನೀವು ಮಾಡುವುದರಿಂದ ನಿಮ್ಮ ಬಹುದಿನದ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಕಷ್ಟು ಸಮಸ್ಯೆಗಳು ನಿವಾರಣೆಯಾಗಲಿದೆ. ಹಾಗೆಯೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ ಈ ಒಂದು ಮಂತ್ರವನ್ನು ಸಹ ನೀವು ಪಾರಾಯಣ ಮಾಡಬೇಕಾಗುತ್ತದೆ. 108 ಬಾರಿ ಪಾರಾಯಣ ಮಾಡಿ ನಿಮ್ಮ ಕಷ್ಟಗಳನ್ನು, ನಿಮ್ಮ ಎಲ್ಲ ರೀತಿಯ ಕೋರಿಕೆಗಳನ್ನು ಗಣಪತಿಗೆ ಹೇಳಿಕೊಂಡು ಆ ಒಂದು ಗರಿಕೆ ಹುಲ್ಲನ್ನು ಗಣಪತಿಗೆ ಅರ್ಪಿಸಿದರೆ ಖಂಡಿತ ನಿಮ್ಮ ಸಮಸ್ಯೆಗಳು ಬಹುಬೇಗನೆ ಗುಣ ಆಗಲಿದೆ. ಧನ್ಯವಾದ ಸ್ನೇಹಿತರೇ.